ದಂಡಂ ದಶಗುಣಂ ಯಾರಿಗೆ ಯಾರ ಮೇಲೆ ನೋಡೋಣ. ದಂಡಾಸ್ತ್ರಕ್ಕೂ ಕೂಡ ಓಲಾ ಊಬರ್ ಕಂಪನಿ ಇಲ್ಲಿ ಡೋಂಟ್ ಕೇರ್ ಅಂತಿದ್ದಾವೆ. ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ಯಾವ ನೋಟಿಸ್ಗೂ ಯಾವ ಸೂಚನೆಗೂ ಯಾವ ಸರ್ಕಾರಕ್ಕೂ ಯಾವ ಇಲಾಖೆಗೂ ಕೂಡ ಇಲ್ಲಿ ಗೌರವ ತೋರಿಸ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಓಲಾ ಊಬರ್ ಕಂಪನಿಗಳಿಂದ ಹಗಲು ದರೋಡೆ ನಿಲ್ತಾ ಇಲ್ಲ. ಓಲಾ ಸುಲಿಗೆ ವಿರುದ್ಧ ಆಟೋ ಚಾಲಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರಿಗೆ ಇಲಾಖೆ ಕಣ್ಮುಚ್ಚಿ ಕುಳಿತುಕೊಂಡಿದೆ ಅಂತ ಆರೋಪ ಕೂಡ ಕೇಳಿಬರ್ತಾ ಇದೆ. ಇಲ್ಲಿ ಯಾರು ಕಣ್ಮುಚ್ಚಿ ಕೂತಿದ್ದಾರೆ, ಯಾರು ಇಲ್ಲ ಅನ್ನೋ ಗೊಂದಲದ ನಡುವೆ ಪ್ರಯಾಣಿಕ ಸುಸ್ತಾಗ್ತಾ ಇದ್ದಾನೆ. ಅದನ್ನು ನಾವಿಲ್ಲಿ ಗಮನಿಸಬೇಕು. ದಂಡಂ ದಶಗುಣಂ ಯಾರಿಗೆ, ಪ್ರಯಾಣಿಕರಿಗೆ ಅಂತ ನಾವು ಹೇಳಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ಸೇವೆ ಅಂತ ಇದ್ದರೂ ಕೂಡ ಅದು ಜನಸಾಮಾನ್ಯರಿಗೆ ನಿಲುಕುವಂತಿರಬೇಕು. ಜನರು ತಮ್ಮ ಜೀವನವನ್ನು ಸುಗಮವಾಗಿ ನಡೆಸುವ ನಿಟ್ಟಿನಲ್ಲಿ ಈ ಎಲ್ಲ ಸೌಕರ್ಯಗಳಿರುತ್ತವೆ. ಖಾಸಗಿ ಇರ್ಬೋದು. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಸರ್ಕಾರಿ ಇರ್ಬೋದು, ಯಾವುದೇ ಸೌಲಭ್ಯ ಇದ್ದರೂ ಕೂಡ ಅದು ಜನರ ಹಿತರಕ್ಷಣೆಗೆ. ಪ್ರಯಾಣವನ್ನು ಮಾಡಬೇಕು ಅಂತ ಹೇಳಿದರೆ ಒಂದು BMTC ಬಸ್ಗಳನ್ನು ನೆಚ್ಕೊಳ್ಬೇಕು, ಇಲ್ಲಾಂದರೆ ಖಾಸಗಿ ಟ್ಯಾಕ್ಸಿಗಳನ್ನು ನೆಚ್ಕೊಳ್ಬೇಕು, ಆಟೋಗಳನ್ನು ನೆಚ್ಕೊಳ್ಬೇಕು. ಎಲ್ಲದರಲ್ಲೂ ಕೂಡ ಬರೀ ಪ್ರಾಬ್ಲಮ್ಮೇ ಆದರೆ ಮೊದಲೇ ಜನಸಾಮಾನ್ಯರು ತಮ್ಮದೇ ಆದಂಥ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಅಂಥದ್ರಲ್ಲಿ ಏನ್ರಿ ಇದು ತಲೆಬಿಸಿ ಅಂಥೇಳಿ ಮತ್ತಷ್ಟು ಅಸಮಾಧಾನಿತರಾಗ್ತಾ ಇರ್ತಾರೆ. ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಈಗ ದಂಡಾಸ್ತ್ರ ಪ್ರಯೋಗಿಸಿದೆ, ಆದರೆ ಆ ಪ್ರಯೋಗ ಇಲ್ಲಿ ನಾಟ್ತಾ ಇಲ್ಲ, ಇಂಪ್ಯಾಕ್ಟ್ ಕೊಡ್ತಾ ಇಲ್ಲ, ಪರಿಣಾಮ ಬೀರ್ತಾ ಇಲ್ಲ ಅನ್ನೋದನ್ನು ಗಮನಿಸಬೇಕು. ಎಸ್, ಈಗ ಸದ್ಯಕ್ಕೆ ನಾವೀಗೆಲ್ಲ ಹೇಳ್ತಾ ಇದ್ದೀವಿ, ಸಾರಿಗೆ ಇಲಾಖೆ ನೋಟಿಸ್ ಕೊಟ್ಟಿದೆ ಓಲಾ ಮತ್ತು ಊಬರ್ ಕಂಪನಿಗಳಿಗೆ, ಆದರೂ ಡೋಂಟ್ ಕೇರ್ ಅಂತಿದ್ದಾವೆ. ಹಾಗಾದರೆ ಆಟೋ ಚಾಲಕರ ಆಕ್ರೋಶ ಏನು, ಅವರ ಮಾತೇನು, ಅವರ ಮನದಾಳದ ಮಾತೇನು, ಬನ್ನಿ ಗಮನಿಸೋಣ. ಸರ್, 30 ರೂಪಾಯಿ ಸಿಗತ್ತೆ, 30 ರೂಪಾಯಿ ಜನಗಳಿಗೆ ಹೆಲ್ಪ್ ಮಾಡಿದ್ರೆ ನಾವು 30 ರೂಪಾಯಿ 25 ರೂಪಾಯಿ ಹಳೆ ಪೀಟ್ಗೆ ಓಡಿಸ್ತೀವಿ. ಸಂತೋಷ, ಯಾವನೋ 35-45 ರೂಪಾಯಿ ತಗೊಳ್ತಾನೆ, ಅಲ್ಲಿ ಯಾರು ಹಿಡ್ಕೊಳ್ಳಲ್ಲ. ಒಂದು ದಿವಸ ಒಂದು 50 ರೂಪಾಯಿಗೆ ಆಸೆ ಪಟ್ಕೊಂಡು ಒಬ್ಬರನ್ನ ಕೂರಿಸೋದ್ರೆ ಮುಂದೆ ಕೈ ಹಾಕಿ ಹಿಡಿತಾರೆ, ನಮ್ಮನ್ನ ಹಿಡಿತಾರೆ, ಓಲಾದ್ರೆ ಬಿಡ್ತಾರೆ. ಯಾಕೆ ಸರ್ ಅದು? ಓಲಾರವ್ರಿಗೆಲ್ಲ ಮಾಡ್ತಾರೆ, ನಮ್ಗೆ ಏನಕ್ಕೆ ಮಾಡಲ್ಲ? ಪಬ್ಲಿಕ್ ಅದು 10 ರೂಪಾಯಿಗೆ ಇದ್ರೆ 5 ರೂಪಾಯಿ ಏನಕ್ಕಪ್ಪ ಕೊಡಬೇಕು? ಓಲಾದ ನೋಡು 25 ರೂಪಾಯಿ ಇದೆ, 30 ರೂಪಾಯಿ ಅಂತ ನಮಗೆ ತೋರಿಸ್ತಾರೆ. ಓಲಾದ್ರೆ ಒಂದೊಂದು ಸತಿ 200-300 ರೂಪಾಯಿ ಇದೆ, ನಾನು ತೋರ್ಸೋಕೆ ಹೇಳೋಕ್ಕಾಗತ್ತಾ? ಇಷ್ಟಿಲ್ಲ ಕೊಟ್ಟೆ ಹೋಗಿ ಅಂತ ನಾವು ಏಮರ್ಸ್ಬೋದಲ್ವಾ? ಸರ್ಕಾರದಿಂದ ಅದನ್ನೊಂದು ಮಾಡಿ ಈ ಓಲಾ ಊಬರ್ನ ನಿಲ್ಲಿಸಿ ನಮ್ಮ ಅದು ನಮ್ಮ ಯಾರ ಹತ್ರ ಹೋಗಿ ಕೆಲಸ ಮಾಡಬೇಕಾದಕ್ಕೆ ಆಟ ಓಡಿಸ್ತಾ ಇರೋದು, ಮತ್ತೆ ಅವ್ರ ಹತ್ರ ಓಲಾ ಊಬರ್ ಅಕ್ರಮಕ್ಕೆ ಸಾರಿಗೆ ಇಲಾಖೆ ಸಾಥ್ ಕೊಡ್ತಾ ಇದೆಯಾ ಅನ್ನುವ ಅನುಮಾನವನ್ನು ಕೂಡ ತಳ್ಳಿ ಹಾಕೋ ಹಾಗಿಲ್ಲ. ಆಟೋ ಸೇವೆ ನಿಲ್ಲಿಸಿ ಅಂತ ಹೇಳಿ ಅಧಿಕಾರಿಗಳು ಸೈಲೆಂಟ್ ಆದ್ರೆ ಸುಮ್ಮನೆ ನಾಮಕಾವಸ್ಥೆಗೆ ಏನಾದರೂ ಈ ನೋಟಿಸ್ ಕೊಟ್ರಾ? ಓಲಾ ಊಬರ್ ಅಕ್ರಮಕ್ಕೆ ಇಲ್ಲಿ ಕುಮ್ಮಕ್ ಕೊಡ್ತಾ ಇದೆಯಾ ಸಾರಿಗೆ ಇಲಾಖೆ? ಆಟೋ ಸೇವೆ ನಿಲ್ಲಿಸಿ ಅಂಥೇಳಿ ಸುಮ್ಮನೆ ಆಗ್ಬಿಟ್ರಾ? ಅಥವಾ ಸುಮ್ಮನೆ ಏನೋ ನಾವ್ಯಾರು ಪ್ರಶ್ನೆ ಮಾಡಬಾರ್ದು ಅಂಥೇಳಿ ಕಾಟಾಚಾರಕ್ಕೆ ನಾಮಕಾವಸ್ಥೆಗೆ ಈ ರೀತಿ ನೋಟಿಸ್ ಕೊಡೋದು, ಈ ರೀತಿ ಸೂಚನೆ ಕೊಡೋದು ನಡೀತಾ ಇದೆಯಾ ಅನ್ನೋದು ಪ್ರಮುಖವಾದ ಪ್ರಶ್ನೆ. ಹಾಗಾದರೆ ಯಾರನ್ನ ಬರೀ ನಾವು ರಿಯಾಲಿಟಿ ಚೆಕ್ ಮಾಡ್ತಾನೆ ಕೂತ್ಕೊಳ್ಬೇಕಾ ಅನ್ನುವ ಒಂದು ಪ್ರಶ್ನೆ ಕೂಡ ಬರುತ್ತೆ. ಸತ್ಯ ಸಿಗಬೇಕು ಅಂದರೆ, ಉತ್ತರ ಸಿಗಬೇಕು ಅಂದರೆ ರಿಯಾಲಿಟಿ ಚೆಕ್ಗಳನ್ನು ಮಾಡೋಣ, ಅದು ನಮ್ಮ ಕರ್ತವ್ಯ. ಆದರೆ ಜನರಿಗೆ ಅನುಕೂಲ ಆಗ್ತಾ ಇದೆಯಾ ಇವರ ಸೂಚನೆಯಿಂದ? ಯಾರು ಕಳ್ಳಾಟ ಆಡ್ತಾ ಇದ್ದಾರೆ? ಈಗ ಆಟೋ ಚಾಲಕರು ಮಾತನಾಡ್ತಾ ಇದ್ರು, ಅಂದರೆ ಅವರು ಯಾವುದೇ ಓಲಾ ಊಬರ್ ಕಂಪನಿಗೆ ಸೇರಿದಂಥವರಲ್ಲ, ಅವರದ್ದೇ ಸ್ವಂತ ಹಣದಲ್ಲಿ ಆಟೋ ತಗೊಂಡು ಬಾಡಿಗೆ ಓಡಿಸುವಂಥವರು, ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಇದ್ದಾರೆ, ಕೆಲವೊಬ್ಬರು ಕಿರುಕುಳ ಕೊಡೋರು ಇದ್ದಾರೆ. ಆಮೇಲೆ ಯಾರು ತಪ್ಪು ಅಂತ ಹೇಳೋಕ್ಕಾಗಲ್ಲ, ನೋಡ್ರಿ ನಾವು ಕರ್ದಲ್ಲಿ ಬರಲ್ಲ ಅಂತ ಪ್ರಯಾಣಿಕರುಗಳು. ಆಟೋ ಚಾಲಕರುಗಳೇನು, ನೋಡ್ರಿ ನಾವು ಅವ್ರು ಕರ್ದಲ್ಲಿ ಹೋದರೆ ವಾಪಸ್ ಬರೋಕೆ ಅಲ್ಲಿಂದ ಜನ ಇರಲ್ಲ, ಹಂಗೆ ನಾವು ಖಾಲಿ ಬರಬೇಕಾ? ನಮ್ಮ ಗ್ಯಾಸು ಪೆಟ್ರೋಲು ಡೀಸೆಲು ಎಲ್ಲ ವೇಸ್ಟ್ ಆಗಲ್ವಾ, ಫ್ಯೂಯಲ್ ವೇಸ್ಟ್ ಆಗಲ್ವಾ, ನಾವೇನು ಮಾಡೋಣ, ನಾವು ಲಾಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರ ವಾದ. ಈ ವಾದದಲ್ಲಿ ಯಾರ ವಾದ ಸರಿ? ಏನಾದರೂ ಒಂದು ನಿರ್ಧಾರ ತೆಗೆದುಕೊಳ್ಬೇಕಲ್ವಾ? ಅದು ಸದ್ಯಕ್ಕಿರುವಂಥ ಪ್ರಶ್ನೆ. ಈ ಬಗ್ಗೆ ಅಪ್ಡೇಟ್ಸ್ ನೀಡ್ತಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಲಿಟಿ ಚೆಕ್ ಕೂಡ ಮಾಡಿದ್ದಾರೆ ನನ್ನ ಕಲೀಗ್ ನಮ್ಮ ಮೆಟ್ರೋ ಕರೆಸ್ಪಾಂಡೆಂಟ್ ಕೃಷ್ಣಮೂರ್ತಿ. ಕೃಷ್ಣ, ಈಗ ಸಾರಿಗೆ ಇಲಾಖೆ ಸೂಚನೆ ಕೊಟ್ಟಿದೆ, ನೋಟಿಸ್ ಕೊಟ್ಟಿದೆ ಆಟೋ ಸೇವೆ ಬಂದ್ ಮಾಡಬೇಕು ಅಂಥೇಳಿ, ಆದರೆ ನೀವೀಗಾಗಲೇ ಸ್ಪಷ್ಟವಾಗಿ ತೋರಿಸಿದ್ದೀರಿ, ಹೇಳಿದ್ದೀರಿ ಆಟೋ ಸೇವೆ ಲಭ್ಯ ಇದೆ ಅಂಥೇಳಿ, ಆದರೆ ಈ ಸೇವೆ ಯಾರಿಗೆ ಆಗ್ತಾ ಇದೆ ಅಂತ? ಈಗ ಬೇರೆ ಆಟೋ ಚಾಲಕರನ್ನು ನೀವು ಮಾತನಾಡಿಸಿದ್ರಿ, ಅವರು ಗೋಳು ಹೇಳ್ಕೊಳ್ತಾರೆ,
ಓಲಾ ಊಬರ್ ಆಟೋದವರು ಕೂಡ ತಮ್ಮ ಗೋಳು ಹೇಳ್ಕೋತಾರೆ, ಪ್ರಯಾಣಿಕರ ಗೋಳನ್ನು ಕೇಳೋರು ಯಾರು? ಇದು ನಮ್ಮ ಪ್ರಶ್ನೆ. ರಾಘವಸೂರ್ಯ, ಓಲಾ ಊಬರ್ ಕಂಪನಿಗಳ ಅಕ್ರಮದಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಶಾಮಿಲ್ ಆಗಿದ್ದಾರಾ, ಸಾಥ್ ಕೊಡ್ತಾರಾ ಅನ್ನೋ ಪ್ರಶ್ನೆ ಇವತ್ತು ಕಾಡ್ತಾ ಇದೆ. ಒಂದ್ ಕಡೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೇವಲ ಎಸಿ ರೂಮ್ ಅಲ್ಲಿ ಕುತ್ಕೊಂಡು ನೀವು ಓಲಾ ಊಬರ್ ಆಟೋ ರಿಕ್ಷಾಗಳನ್ನ ನಿಲ್ಲಿಸಿ ಅನ್ನೋ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಕೇವಲ ಸೂಚನೆ ಕೊಟ್ಟರೆ ಸಾಲದು, ಯಾರು ಅಕ್ರಮವಾಗಿ ಸಂಚಾರ ಮಾಡ್ತಾ ಇದ್ರು ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಸಾರಿಗೆ ಇಲಾಖೆ ಅಧಿಕಾರಿಗಳು ಮಾಡಬೇಕಾಗಿತ್ತು. ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬೆಳಗ್ಗೆ 6 ಗಂಟೆಯಿಂದ ಎಲ್ಲಿಯೂ ಕೂಡ ಸಾರಿಗೆ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿಲ್ಲ. ಕೇವಲ ಕಾಟಾಚಾರಕ್ಕೆ ಕೇವಲ ಸೂಚನೆ ಕೊಟ್ಟರ, ಕಾಟಾಚಾರಕ್ಕೆ ಕೇವಲ ಮಾಧ್ಯಮಗಳ ಮುಂದೆ ಶೋಪ್ ಕೊಡೋಕ್ಕೆ ಸ್ಟೇಟ್ಮೆಂಟ್ ಕೊಟ್ಟರ ಸಾರಿಗೆ ಇಲಾಖೆ ಕಮಿಷನರ್ ಹಾಗೂ ಸಾರಿಗೆ ಇಲಾಖೆ ಸಚಿವರು ಶ್ರೀರಾಮುಲು ಅವರು. ಎಲ್ಲವೂ ಕಡೆ ಬೆಂಗಳೂರಲ್ಲಿ ಅಕ್ರಮವಾಗಿ ಸಂಚಾರ ಮಾಡ್ತಾ ಇದ್ದಾರೆ, ಎಗ್ಗಿಲ್ಲದೆ ಹಗಲು ದರೋಡೆ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ವಸೂಲಿ ಮಾಡ್ತಾ ಇದ್ದಾರೆ. ಇವರ ವಿರುದ್ಧ ಯಾಕೆ ಇವರು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂಥ ತಾಕತ್ತನ್ನು ತೋರಿಸ್ತಾ ಇಲ್ಲ? ಕೇವಲ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಕೇವಲ ಇವತ್ತು ಸಂಚಾರ ಮಾಡ್ತಾ ಇಲ್ಲ, ಬಹುಶಃ 5-6 ವರ್ಷಗಳಿಂದ ಬೆಂಗಳೂರಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಓಲಾ ಊಬರ್ನ ಆಟೋ ರಿಕ್ಷಾ ಸೇವೆಗಳಂತೂ ಸಿಕ್ಕಾಪಟ್ಟೆ ವಸೂಲಿ ಮಾಡ್ತಾ ಇದ್ದಾರೆ. ನಾವು ಬೆಳಗ್ಗೆ ಬೆಂಗಳೂರಿನ ಯಶವಂತಪುರದಿಂದ ನಾವು ಮಲ್ಲೇಶ್ವರಂಗೆ ಬಂದಂಥ ಸಂದರ್ಭದಲ್ಲಿ ಮಿನಿಮಮ್ ಚಾರ್ಜ್ 30 ರೂಪಾಯಿ ತೆಗೆದುಕೊಳ್ಬೇಕಾಗಿತ್ತು, ಆದರೆ ಬರೋಬ್ಬರಿ 120 ರೂಪಾಯಿ ನಮ್ಮ ಹತ್ರ ಅವರು ತೆಗೆದುಕೊಂಡಿದ್ದಾರೆ. ಆದರೆ ನಮ್ಮ ಹತ್ರ ಗೊತ್ತಿಲ್ಲದೆ ಇಷ್ಟು ರೀತಿ ಹಗಲು ದೊರಡೆ ಮಾಡ್ತಾ ಇದ್ದಾರೆ ಅಂದರೆ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಈ ವಿಚಾರ ಕಂಡಿದ್ದು ಕೊರಡರಾಗಿದ್ದಾರೆ ಅನ್ನೋ ಪ್ರಶ್ನೆ ಇವತ್ತು ಕಾಡ್ತಾ ಇದೆ. ಸಾರಿಗೆ ಸಚಿವರಂತೂ ಕೇವಲ ಅವ್ರ ಮನೆಯಲ್ಲಿ ಕೂತ್ಕೊಂಡು ಟ್ವೀಟನ್ನು ಮಾಡ್ತಾ ಇದ್ದಾರೆ ವಿನಃ ಇಲ್ಲಿ ಖುದ್ದಾಗಿ ಯಾರು ಕೂಡ ಪರಿಶೀಲನೆ ಮಾಡಿ ಯಾವ ಕಂಪನಿಗಳ ವಿರುದ್ಧ ಹಗಲು ದರೋಡೆ ಮಾಡುವ ಕಂಪನಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಇವತ್ತು ಕೂಡ ಈ ಕ್ಷಣಕ್ಕೂ ಕೂಡ ಬೆಂಗಳೂರಿನಲ್ಲಿ ಓಲಾ ಊಬರ್ ಆಪ್ ಚಾಲ್ತಿಯಲ್ಲಿದೆ. ಓಲಾ ಊಬರ್ ಆಪ್ನಲ್ಲಿ ಈಗಲೂ ಕೂಡ ಆಟೋ ರಿಕ್ಷಾಗಳು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಯಾರೇ ಆದರೂ ಗ್ರಾಹಕರು ಬುಕ್ ಮಾಡಿದ್ರೆ ಕೆಲವೇ ನಿಮಿಷಗಳಲ್ಲಿ ಬಂದು ಓಲಾ ಊಬರ್ ಚಾಲಕರು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೆಂಗಳೂರಲ್ಲಿ ಇಷ್ಟಾದರೂ ಹಗಲು ದೊರೆ ನಿಲ್ತಾ ಇಲ್ಲ ರಾಘವಸೂರಿಯ. ಆದರೆ ಬೆಂಗಳೂರಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಮುಂಭಾಗ ಕೂಡ ಇದ್ದೀನಿ, ಕೆಲವು ಆಟೋ ಚಾಲಕರಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗಲೂ ಕೂಡ ಬೆಂಗಳೂರಲ್ಲಿ ಓಲಾ ಊಬರ್ ಆಟೋ ರಿಕ್ಷಾಗಳು ಓಡಾಟ ಮಾಡ್ತಾ ಇದ್ದಾವೆ, ನೀವು ಯಾವ ರೀತಿ ಅದನ್ನು ಖಂಡಿಸ್ತೀರಾ ಆಸ್ ಎ ಆಟೋ ಚಾಲಕರಂತ? ಸರ್, ನಾವು ಏನು ಕಟ್ಟಿಸ್ತೀವಿ ಅಂದರೆ ಇದೆ ಜಾಸ್ತಿ ತಗೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಸಾರಿಗೆ ಇಲಾಖೆಯನ್ನು ಕ್ರಮ ತಗೊಬೇಕು. ಅದು ನಮಗೇನು ಜಾಸ್ತಿ ಬರಲ್ಲ ಆಟೋಗೆ, ನಾವು ಪಿಕಪ್ಗೆ ಹೋಗೋದು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗ್ತೀವಿ, ಅದ್ರದ್ದೇನು ಪೇಮೆಂಟ್ ಬರಲ್ಲ ನಮಗೆ. ಕಸ್ಟಮರ್ ಏನು ಪಿಕಪ್ ಮಾಡ್ತೀವಿ, ಎಲ್ಲಿಗೆ ಡ್ರಾಪ್ ಮಾಡ್ತೀವಿ ಅಷ್ಟು ಮಾತ್ರ ನಮಗೆ ಬರೋದು. ಎಕ್ಸ್ಟ್ರಾ ಒಂದು 10 ರೂಪಾಯಿ ಅಲ್ಲಿ 50 ಅಲ್ಲಿ 100-150 ಆಗ್ಬೋದು, ಎಷ್ಟೇ ಬಂದರೆ ನಮ್ಮ ಕಿಲೋಮೀಟ್ರಿಗೆ ಏನು ಬೀಳುತ್ತೆ ಅಷ್ಟು ಮಾತ್ರ ಬೀಳುತ್ತೆ. ಮೀಟರ್ ಆಟೋನಾ ಅಥವಾ ಓಲಾ ಊಬರ್ ಆಟೋ ಚಾಲಕ ಮಾಡ್ತಾ ಇದ್ದಾರೆ ಸರ್? ಈಗೆಲ್ಲ ಕಂಪ್ಲೇಂಟ್ ಆದ್ಮೇಲೆ ಮಾಡ್ತಾ ಇಲ್ಲ, ಈಗ ಆಟೋ ಚಾಲಕರಾಗಿ ಸರ್ಕಾರ ಹೇಳಿದ್ರೆ ಕೂಡಲೇ ನಿಲ್ಲಿಸಿ ಓಲಾ ಊಬರ್ ಆಟೋ ರಿಕ್ಷಾಗಳು ಅಂತ ಸರ್ಕಾರ ಇಲ್ಲಿವರೆಗೂ ನಿಲ್ಲಿಸುವಂತ ಪ್ರಯತ್ನವನ್ನು ಓಲಾ ಊಬರ್ ಕಂಪನಿಗಳು ಮಾಡ್ತಾರೆ. ಸರ್ಕಾರದ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ಅಂತ ಸರ್ಕಾರ ಕ್ರಮ ತಗೋಬೇಕು ಸರ್. ಇದು ಸರ್ಕಾರ ತಗೋಬೇಕು, ಅದು ನಾವೇನು ಮಾಡೋಕ್ಕಾಗೋದಿಲ್ಲ. ಸಂಘ ಸಂಸ್ಥೆ ಹೇಳಿ ಸರ್ಕಾರ ಕ್ರಮ ತಗೊಂಡು ಏನು ಜಾಸ್ತಿ ಪೇಮೆಂಟ್ ಅದು ಖಂಡಿಸ್ಬೇಕು. ಅವರು ಏನಿದೆ ಒಂದು ಕಿಲೋಮೀಟ್ರ್ 2 ಕಿಲೋಮೀಟ್ರ್ಗೆ 100 ರೂಪಾಯಿ ಪೇಮೆಂಟ್ ಮಾಡ್ತಾರೆ, ನಮಗೇನು 30 ರೂಪಾಯಿ ಅಷ್ಟೇ ಬರೋದು, ಅದಕ್ಕೆ ಮಿಕ್ಕಿದ ಅಮೌಂಟ್ ಏನಿದೆ ಅವ್ರು ಕಟ್ಟಾಗುತ್ತೆ ನಮ್ಮ ಅಕೌಂಟಲ್ಲಿ. ಅದನ್ನ ಸರ್ಕಾರ ಕ್ರಮ ತಗೋಬೇಕು, ಸಾರಿಗೆ ಇಲಾಖೆ ಕ್ರಮ ತಗೋಬೇಕು. ಚಾಲಕರಿಗೆ ನ್ಯಾಯ ಸಿಗ್ತಾ ಇದೆಯಾ ಸರ್? ಏನು ಸಿಗ್ತಾ ಇಲ್ಲ ಸರ್, ಕಂಪ್ನಿಗಳಿಂದ ಏನು ಸಿಗ್ತಾ ಇಲ್ಲ. ಈಗ ಸ್ಟಾರ್ಟಿಂಗೆಲ್ಲ ಕಡಿಮೆ ಕಡಿಮೆ ಕೊಟ್ಟರು, ಕಸ್ಟಮರ್ಗೆ ಒಳ್ಳೇದು ಮಾಡಿದ್ರು, ಡ್ರೈವರ್ಗೆ ಆಟೋದವ್ರಿಗೆ ಒಳ್ಳೇದು ಮಾಡಿದ್ರು, ಅದೇ ಮಾಡಿದೆ ಎಲ್ಲ ಕಮಿಟ್ ಆಗೋದ್ರು, ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ರು. ಅದಕ್ಕೆ ಅದು ಬಿಟ್ಟರೆ ಈಗ ಮನೆಯಲ್ಲೇ ಕೂತ್ಕೊಂಡು ಬುಕ್ ಮಾಡಿದ್ರೆ ಮನೆ ಹತ್ರ ಆಟೋ ಬರುತ್ತೆ ಅಂತ ಅವ್ರಿಗೆ ನಿನ್ನೆ ಆರ್ ಟಿ ಓ ಕಮಿಷನರ್ ಹೇಳಿದ್ರು ಕೂಡಲೇ ನಿಲ್ಲಿಸಿ ಅಂತ. ಆದರೆ ಇವತ್ತು ಯಾವ ಆರ್ ಟಿ ಓ ಅಧಿಕಾರಿಗಳು ಬಂದು ತಪಾಸಣೆ ಮಾಡ್ತಾ ಇಲ್ಲ, ಕಾರ್ಯಾಚರಣೆ ಮಾಡ್ತಾ ಇಲ್ಲ, ಕೇವಲ ಕಾಟಾಚಾರ ಕೇಳಿದ್ರೆ ಸರ್ ಅಧಿಕಾರಿಗಳು? ಇವಾಗ ನಮಗೆ ಮೀಟರೇ ಸರಿ ಸರ್, ಮೀಟರು ಬೆಸ್ಟು, ಓಲಾ ಊಬರೇ ಬೆಸ್ಟ್ ಇಲ್ಲ, ಅವ್ರು ತಗೊಳ್ತಾರೆ ನಮಗೆ ಕೊಡಲ್ಲ. ಹ್ಞೂ, ಇವಾಗ ಓಲಾ ಊಬರ್ ಓಡಿಸ್ತಾರೆ ಸರ್, ನಮಗೆ ನಾವು ತಿಂತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ನಮಗೆ ಏನು ಬರಲ್ಲ, ನಮಗೆ 10 ರೂಪಾಯಿ ಜಾಸ್ತಿ ಬರಲ್ಲ. ಮನವಿ ಮಾಡ್ತೀರಾ ಸರ್? ಇಲ್ಲ, ನಾವು ಮೀಟರ್ ಲೆಕ್ಕ ಹೋಗ್ತೀನಿ ಸರ್, ನಾವು ಮೀಟರ್ ಹಾಕ್ಲಿ ಮೀಟರ್ ಲೆಕ್ಕ ಹೋಗ್ತೀನಿ, ನಮಗೆ ಓಲಾ ಊಬರ್ ಬೇಡೇ ಬೇಡ. ಓಲಾ ಊಬರ್ ಬಗ್ಗೆ ಸರ್ಕಾರ ಅಷ್ಟೊಂದು ಮಾತಾಡುತ್ತೆ, ಆ್ಯಪ್ನ ಕ್ಲೋಸ್ ಮಾಡಲಿ ಸರ್ಕಾರ, ಅಷ್ಟೊಂದು ಕ್ಲೋಸ್ ಮಾಡಲಿ ಓಲಾ ಊಬರ್, ನಮಗೆ ಬೇಡ, ನಮಗೆ ಮೀಟರೇ ಸಾಕು, ಮುಂಚೆಯಿಂದ ಏನಾಯ್ತು ಅದೇ ಸಾಕು. ಸೂರ್ಯ, ಸಾಕಷ್ಟು ಚಾಲಕರು ಕೂಡ ಹೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ ಓಲಾ ಊಬರ್ ಟ್ಯಾಕ್ಸಿ ಬೇಡ, ಆಟೋ ರಿಕ್ಷಾ ಬೇಡ, ನಾರ್ಮಲ್ ಟ್ಯಾಕ್ಸಿಗಳನ್ನು ಬಿಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಸರ್ಕಾರ ಇವರ ಮನವಿನ ಎಷ್ಟರ ಮಟ್ಟಿಗೆ ಪರಿಗಣಿಸುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿರುವಂತಹ. ಕೃಷ್ಣ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.